हाय फ्रेंड्स, नानु मालतेश। वीडियो क्रमयोजन टापिक एसएसएलसी हे तरगति गणित विषय क्रमयोजन टापिक अंक प्रश्न चर्चा पुनरावर्तन आगदे नालकु अंकिया संख्य ರಚಿಸಬಹುದು ಅವುಗಳಲ್ಲಿ 5000 ಕ್ಕಿಂತ ಕಡಿಮೆ ಇರುವ ಸಂಖ್ಯೆ ಎಷ್ಟು ಎಂದು ಕಂಡುಹಿಡಿಯಿರಿ ಅಂತ ಹೇಳಿ 3 ಮಾರ್ಕ್ಸ್ ಗೆ ಒಂದು ಪ್ರಶ್ನೆ ಇದೆ। ಸೋ ಇಲ್ಲಿ ನಾವು ಬಹಳ ಸುಲಭವಾಗಿ ಮಾಡಬಹುದು। ಇಲ್ಲಿ ಪುನರಾವರ್ತನೆ ಆಗದಂತೆ ರಿಪಿಟೇಷನ್ಸ್ ಆಗದ ಹಾಗೆ 1 2 3 4 5 6 ಈ ಒಂದು ಅಂಕಿಗಳಿಂದ 4 ಅಂಕಿಯ ಸಂಖ್ಯೆಗಳನ್ನು ನಾವು ಮಾಡಬೇಕಾಗುತ್ತದೆ। ಸೋ ಇಲ್ಲಿ ಬರ್ಕೋಣ ಕೊಟ್ಟಿರತಕ್ಕಂತ ಸಂಖ್ಯೆಗಳು ಯಾವು ಅಂತಂದ್ರೆ 1 2 3 4 5 6 ಇಲ್ಲಿ ಮಾಡತಕ್ಕಂತ ಸಂಖ್ಯೆಗಳು ಎಷ್ಟು ಅಂಕಿಯ ಸಂಖ್ಯೆಗಳನ್ನು ಮಾಡಬೇಕು ಅಂತಂದ್ರೆ 4 ಅಂಕಿಯ ಸಂಖ್ಯೆಗಳನ್ನು ಮಾಡಬೇಕು। ಆಮೇಲೆ ಅವು ಪುನರಾವರ್ತನೆ ಆಗಬಾರದು ಅಂತಂದ್ರೆ ನೋಡಿ ಇವಾಗ ಇಲ್ಲಿ ಇರತಕ್ಕಂತ ಸಂಖ್ಯೆಗಳು ಎಷ್ಟಿದೆ 1 2 3 4 5 6 ಸಂಖ್ಯೆಗಳಿದೆ। ಸೋ 6 ಸಂಖ್ಯೆಗಳಲ್ಲಿ ನಾವು ಇದನ್ನ ಬಿಡಿ ಸ್ಥಾನ 10 ರ ಸ್ಥಾನ 100 ರ ಸ್ಥಾನ ಮತ್ತು 1000 ರ ಸ್ಥಾನ। ಸೋ ಈ ಬಿಡಿ ಸ್ಥಾನವನ್ನ ಇಲ್ಲಿ ಇರತಕ್ಕಂತ 1 2 3 4 5 6 6 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನ ನಾವು ಜೋಡಿಸಿ ಈ ಸ್ಥಾನವನ್ನ ತುಂಬಬಹುದು। ಆರು ಸಂಖ್ಯೆಗಳಲ್ಲಿ 10 ರ ಒಂದು ಸ್ಥಾನವನ್ನ ಈಗ ನೋಡಿ ಆರು ಸಂಖ್ಯೆಗಳಲ್ಲಿ ಒಂದನ್ನು ನಾವು ತುಂಬಿದ ಮೇಲೆ ನೋಡಿರ್ತಕ್ಕಂತದ್ದು ಎಷ್ಟು 5 ಸಂಖ್ಯೆಗಳು ಉಳಿಯುತ್ತೆ। ಆ 5 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನ ತುಂಬುವುದರ ಮೂಲಕ ಈ ಸ್ಥಾನವನ್ನ ಭರ್ತಿ ಮಾಡತಕ್ಕಂತದ್ದು। ಸೋ ಇನ್ನ ಉಳಿದಿರ್ತಕ್ಕಂತದ್ದು ಎಷ್ಟು 4 ಸಂಖ್ಯೆಗಳು ಉಳಿಯುತ್ತೆ। 4 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನ ತುಂಬಿಟ್ಟು ಈ ಸ್ಥಾನವನ್ನ ಭರ್ತಿ ಮಾಡತಕ್ಕಂತದ್ದು। ಇನ್ನ 1000ದ ಒಂದು ಈ ಸ್ಥಾನವನ್ನ ನೀನು ಉಳಿದಿರತಕ್ಕಂತ 3 ಸಂಖ್ಯೆಗಳಿಂದ ಯಾಕೆಂದ್ರೆ ಇಲ್ಲಿ 1 2 3 3 ಸಂಖ್ಯೆಗಳು ಹೊರಟಾಯಿತು ಇನ್ನು 3 ಸಂಖ್ಯೆ ಉಳಿಯುತ್ತೆ। ಈ 3 ಸಂಖ್ಯೆಗಳಿಂದ ಈ ಒಂದು ಸ್ಥಾನವನ್ನ ನಾವು ಭರ್ತಿ ಮಾಡತಕ್ಕಂತದ್ದು। ಸೋ ಈ ರೀತಿ ಮಾಡತಕ್ಕಂತ ಇದನ್ನ ಎಣಿಕೆಯ ಮೂಲ ತತ್ವದ ಪ್ರಕಾರ ನಾವು ಏನು ಮಾಡ್ತೀವಿ 3 3 p 1 ಅಂತಂದ್ರೆ 3 ಏ ಬರುತ್ತೆ 8 4 p 1 ಅಂತಂದ್ರೆ 4 ಬರುತ್ತೆ 5 p 1 ಅಂದ್ರೆ 5 ಬರುತ್ತೆ 8 6 p 1 ಅಂದ್ರೆ 6 ಬರುತ್ತೆ। ಸೋ ಎಣಿಕೆಯ ಮೂಲ ತತ್ವದ ಪ್ರಕಾರವಾಗಿ ಈ ರೀತಿ ನಾವು ಗುಣಾಕಾರ ಮಾಡ್ಕೊಂಡ್ರೆ 6 ಇಲ್ಲಿ 30 3 4 12 120 12 ಮೂಲ 36 360 ವಿಧಗಳಲ್ಲಿ ನಾವು ಏನು ಮಾಡಬಹುದು ಆ ಸಂಖ್ಯೆಗಳನ್ನು ರಚನೆ ಮಾಡಬಹುದು। ಇದನ್ನ ಇನ್ನೂ ಸಿಂಪಲ್ ಆಗಿ ಮಾಡಬೇಕು ಅಂತಂದ್ರೆ ನೋಡಿ ಇದನ್ನ ಪರ್ಮುಟೇಷನ್ ಫಾರ್ಮುಲಾ ಕೊಟ್ಟು ಮಾಡೋದಾದ್ರೆ ನೋಡಿ ಒಟ್ಟು ಇರತಕ್ಕಂತ ಸಂಖ್ಯೆಗಳೆಷ್ಟು 3 4 5 6 6 ಅಲ್ಲಿ ಎಷ್ಟು ಸಂಖ್ಯೆಗಳನ್ನು ರಚಿಸತಕ್ಕಂತದ್ದು 4 ಸಂಖ್ಯೆಗಳನ್ನು ರಚಿಸತಕ್ಕಂತದ್ದು। ಸೋ ಇದನ್ನ ನೇರವಾಗಿ ನಾವು 6 p 4 ಅಂದ್ರೆ 6 ಅನ್ನು 4 ಸಂಖ್ಯೆಗಳ ಶ್ರೇಣಿ ಲಬ್ಧವಾಗಿ ಬರೆದ್ರೆ 6 5 4 3 ನೋಡಿ 6 ಅನ್ನು 4 ಸಂಖ್ಯೆಗಳ ಶ್ರೇಣಿ ಲಬ್ಧ ಅಂತಂದ್ರೆ ಮೊದಲನೇ ಸಂಖ್ಯೆ 6 5 4 3 ಒಟ್ಟಲ್ಲಿ 4 ಸಂಖ್ಯೆಗಳ ಶ್ರೇಣಿ ಲಬ್ಧ ಅಂದ್ರೆ 1 2 3 4 ಸ್ಟಾರ್ಟಿಂಗ್ 6 ಇದೆ। ಸೋ ಈ ರೀತಿಯನ್ನು ಕೂಡ ಇದನ್ನ ನಾವು 360 ಬರುತ್ತೆ ಇದನ್ನು ಕೂಡ ಗುಣಿಸಿದ್ರೆ ಆದ್ರೆ ವಿತೌಟ್ ರಿಪಿಟೇಷನ್ ಅಂದ್ರೆ ಇದು ಕೂಡ ವಿತೌಟ್ ರಿಪಿಟೇಷನ್ ಇದು ರಿಪಿಟೇಷನ್ ಈ ರೀತಿ ನಾವು ಮಾಡಬಹುದು। ಸೋ ಇದು ಎ ಪಾರ್ಟ್ ಆಯ್ತು ಅಂತಂದ್ರೆ 6 ಅಂಕೆಗಳಿಂದ 4 ಅಂಕೆ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು ಅಂತಂದ್ರೆ ನೋಡಿ 360 ಬಂತು। ಈ ಬಿ ಪಾರ್ಟ್ ಅಲ್ಲಿ ಹೇಳ್ತಾರೆ ಅವುಗಳಲ್ಲಿ 5000ಕ್ಕಿಂತ ಕಡಿಮೆ ಇರುವ ಸಂಖ್ಯೆ ಎಷ್ಟು ಎಂದು ಕಂಡುಹಿಡಿಯಿರಿ ಅಂತ ಹೇಳಿದೆ। ಸೋ ಅದನ್ನ ಇಲ್ಲಿ ಮಾಡಿ ಬಿ ಪಾರ್ಟ್ ಅಲ್ಲಿ ಹೇಳ್ತಾನೆ ಅವುಗಳಲ್ಲಿ 5000ಕ್ಕಿಂತ ಕಡಿಮೆ ಇರುವ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದ್ರೆ ಇದು ಸ್ವಲ್ಪ 1 2 3 4 ಇದು ಬಿಡಿ 10 100 1000। ಸೊ ಇಲ್ಲಿ 5000ಕ್ಕಿಂತ ಕಡಿಮೆ ಇರತಕ್ಕಂತ ಸಂಖ್ಯೆಗಳು ಎಷ್ಟು ಅಂತಂದ್ರೆ 1000 ಸ್ಥಾನದಲ್ಲಿ 5ಕ್ಕಿಂತ ಕಡಿಮೆ ಇರುತ್ತೆ। ಈ 1000ದ ಸ್ಥಾನದಲ್ಲಿ
ಐದಕ್ಕಿಂತ ಕಡಿಮೆ ಸಂಖ್ಯೆ ಇದ್ದರೆ ಐದಕ್ಕಿಂತ ಕಡಿಮೆ ಸಂಖ್ಯೆ ಇದ್ದರೆ ಆ ಸಂಖ್ಯೆಗಳೆಲ್ಲವೂ ಕೂಡ ಏನಾಗ್ತವೆ ಅಂತಂದ್ರೆ 5000 ಕ್ಕಿಂತ ಕಡಿಮೆ ಇರುತ್ತೆ ಸೊ ಈ 1000 ಸ್ಥಾನದಲ್ಲಿ ಐದಕ್ಕಿಂತ ಕಡಿಮೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂತವನು ಹುಡುಕಬೇಕು ನೋಡಿ 1 2 3 4 ನೋಡಿ ಇವು ಐದಕ್ಕಿಂತ ಕಡಿಮೆ ಇದ್ದವು ಐದಕ್ಕಿಂತ ಕಡಿಮೆ ಇದ್ದವೆ ಐದು ಐದು ಮತ್ತೆ ಐದಕ್ಕಿಂತ ಜಾಸ್ತಿ ಇರೋದ್ರಿಂದ ಈ ಎರಡು ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ಳ ಹಾಗಿಲ್ಲ 5000 ಕ್ಕಿಂತ ಕಡಿಮೆ ಅಂತಂದ್ರೆ 1000 ಸ್ಥಾನದಲ್ಲಿ 5 ಕ್ಕಿಂತ ಕಡಿಮೆ ಇರಬೇಕು ಅಂತ ಎಷ್ಟು ಸಂಖ್ಯೆಗಳು ಇದ್ದಾವೆ 4 ಇದೆ 3 ಇದೆ 2 ಇದೆ 1 ಇದೆ ಈ 1000 ಸ್ಥಾನದಲ್ಲಿ 4 ಕೂಡ ಇರಬಹುದು 3 ಇರಬಹುದು 2 ಇರಬಹುದು 1 ಇರಬಹುದು ಸೋ ಒಟ್ಟಲ್ಲಿ ಇರತಕ್ಕಂತವು ಆ 4 ರಲ್ಲಿ 4 ನೋ ಕೂಡನೋ ಯಾವುದಾದರೂ ಒಂದು ಇದ್ದರೆ ಆ ಸ್ಥಾನವನ್ನು ಭರ್ತಿ ಮಾಡಿದ್ರೆ ಅದು 5000 ಕ್ಕಿಂತ ಕಡಿಮೆ ಆಗುತ್ತೆ ಸೋ ಆ ರೀತಿ ಮಾಡತಕ್ಕಂತ ವಿಧಗಳು ಎಷ್ಟು ಅಂತಂದ್ರೆ ನೋಡಿ 1 2 3 4 5 ಕ್ಕಿಂತ ಕಡಿಮೆ ಇದ್ದಾವೆ ಅವನ್ನ ಬರ್ಕೊಂಡ ಸಾಮಸ್ಥಾನದಲ್ಲಿ 5000 ಕ್ಕಿಂತ ಕಡಿಮೆ ಆಗುತ್ತೆ ಸೋ ಆ ರೀತಿ ಭರ್ತಿ ಮಾಡತಕ್ಕಂತ ಎಷ್ಟು 4 ಪಿ 1 4 ರಲ್ಲಿ 1 ಅನ್ನು ಫಿಲ್ ಅಪ್ ಮಾಡ್ತೀವಿ ಇನ್ನ ಈ ಮೂರು ಸ್ಥಾನಗಳಲ್ಲಿ ಇನ್ನು ಯಾವ ಬೇಕಾದರೂ ಹಾಕಬಹುದು ಹಾಕೊಂಡ್ರೂ ಕೂಡ 5000 ಕ್ಕಿಂತ ಕಡಿಮೆನೇ ಇರ್ತದೆ ಸೋ ಹಾಗಾದ್ರೆ ಈ 4 ರಲ್ಲಿ 1 ತುಂಬಿದೀವಿ ಇನ್ನು ಉಳಿಕೊಳ್ಳತಕ್ಕಂತ ಎಷ್ಟು 1 2 ಮತ್ತೆ ಇದರಲ್ಲಿ 3 ಉಳಿಕೊಳ್ಳತವೆ ಸೋ 2 + 3 5 5 ರಲ್ಲಿ ಇದನ್ನ ನಾವು ಒಂದು ಸ್ಥಾನವನ್ನ ತುಂಬಿಕೊಳ್ಳತಕ್ಕಂತ 5 ರಲ್ಲಿ ಒಂದು ಸಂಖ್ಯೆಯನ್ನ ತುಂಬಿಟ್ಟು ಭರ್ತಿ ಮಾಡತಕ್ಕಂತ ಸೊ ಇನ್ನ ಉಳಿದಿರತಕ್ಕಂತದ್ದು ಎಷ್ಟು ಉಳಿಯುತ್ತೆ ಮತ್ತೆ 4 ಉಳಿತವೆ ಯಾಕೆಂದ್ರೆ ನೋಡಿ ಇದರಲ್ಲಿ ಒಂದು ಆಯ್ತು ಇದು ಸೇರ್ಕೊಂಡು ಒಂದು ಆಯ್ತು 2 ಆಯ್ತು ಇನ್ನ 4 ರಲ್ಲಿ 1 ಇನ್ನ 3 ರಲ್ಲಿ 1 ಸೊ ಈ ರೀತಿಯಾಗಿ ನಾವು ಮಾಡೋದ್ರ ಮೂಲಕ 4 ಪಿ 1 ಅಂದ್ರೆ 4 ಇಂಟು 5 ಪಿ 1 ಅಂದ್ರೆ 5 ಇಂಟು 4 ಪಿ 1 ಅಂದ್ರೆ 4 ಇಂಟು 3 ಪಿ 1 ಅಂದ್ರೆ 3 ಸೊ ಅಲ್ಲಿಗೆ 4 5 20 24 ಲಿ 80 80 ಇಂಟು 3 ಅಂತಂದ್ರೆ 24 240 ರೀತಿಯಲ್ಲಿ ನಾವು ಇದನ್ನ ಮಾಡಬಹುದು ಅಂತಕ್ಕಂಥದ್ದು ಸೊ ನೋಡಿ 5000 ಕ್ಕಿಂತ ಕಡಿಮೆ ಅಂತಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ಇದನ್ನ 5000 ಕ್ಕಿಂತ ಕಡಿಮೆ ಅಂತಂದ್ರೆ 1000 ಸ್ಥಾನದಲ್ಲಿ 5 ಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳನ್ನು ತೆಗೆದುಕೊಂಡು ತುಂಬಬೇಕು ಅಲ್ಲಿ 5 ಕ್ಕಿಂತ ಕಡಿಮೆ ಇರತಕ್ಕಂಥವು 1 2 3 4 ಇದಾವೆ ಸೊ ಅದರಲ್ಲಿ 4 ರಲ್ಲಿ 1 ತುಂಬ್ತೀವಿ ಇನ್ನು 4 ರಲ್ಲಿ 1 ತುಂಬಿದ್ರೆ ಇದರ 4 ರಲ್ಲಿ 1 ತುಂಬ್ತೀವಿ ಇನ್ನು ಮತ್ತೆ 3 ಉಳ್ಕೊಳ್ತವೆ 3 + 2 5 ಸೊ 5 ರಲ್ಲಿ 1 ತುಂಬ್ತೀವಿ 100 ರ ಸ್ಥಾನವನ್ನು ಮತ್ತೆ 10 ರ ಸ್ಥಾನವನ್ನು 5 ರಲ್ಲಿ 1 ತುಂಬಿದಾಗ ಇನ್ನು 4 ಆಗ್ತವೆ 4 ಉಳ್ಕೊಳ್ತವೆ ಅದರಲ್ಲಿ 4 ರಲ್ಲಿ 1 ತುಂಬ್ತೀವಿ ಇನ್ನು ಮತ್ತೆ ಬಿಡಿ ಸ್ಥಾನವನ್ನು ತುಂಬಲಿಕ್ಕೆ ಉಳ್ಕೊಳ್ತಕ್ಕಂಥ ಸಂಖ್ಯೆಗಳು 3 ಉಳ್ಕೊಳ್ತವೆ ಸೊ 3 ರ ಸ್ಥಾನವನ್ನು ತುಂಬ್ತೀವಿ ಎಣಿಕೆಯ ಮೂಲತತ್ವದ ಪ್ರಕಾರ 4 ಪಿ 1 ಅಂದರೆ 4 5 ಪಿ 1 ಅಂದರೆ 5 4 ಪಿ 1 ಅಂದರೆ 4 ಇರುತ್ತೆ 3 ಪಿ 1 3 ಇರುತ್ತೆ ಇವೆಲ್ಲವನ್ನು ಎಣಿಕೆ ಮೂಲತತ್ವದ ಪ್ರಕಾರ ಗುಣಾಕಾರ ಮಾಡಿಕೊಂಡ್ರೆ ನಮಗೆ 240 ಬರುತ್ತೆ ಈಗ 4 3 12 12 60 64 240 ಸೊ ಈ ರೀತಿ ಸಮಸ್ಯೆಗಳನ್ನು ಬಿಡಿಸೋದ್ರ ಮೂಲಕ ನೀವು 3 ಅಂಕದ ಒಂದು ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಸಮರ್ಥರಾಗ್ತಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.